ಜನಾದೇಶಕ್ಕೆ ವಿರುದ್ಧವಾಗಿ ಆಪರೇಷನ್ನ ಮೂಲಕ ಅಧಿಕಾರಕ್ಕೇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗಾಗಲೇ ಬಿಜೆಪಿ ವಿರುದ್ಧ ಪ್ರಕರಣಗಳ ತನಿಖೆಗೆ ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡಿದೆ. ಅದರಲ್ಲಿ ಮುಂಚೂಣಿಯಲ್ಲಿರುವುದು ಜನಾದೇಶದ ವಿರುದ್ಧ ಆಪರೇಷನ್ ಮೂಲಕ ಅಧಿಕಾರಕ್ಕೇರಿದ ಪ್ರಕರಣ. ಹಿಂದಿನ ಸಿಎಂ ಬಿಎಸ್ ಯಡಿಯೂರಪ್ಪ 17 ಶಾಸಕರ ವಿರುದ್ಧ ದೂರು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ತನಿಖೆಗೆ ಅನುಮತಿ ಕೋರಿ ಅರ್ಜಿ. ಜನಾಧಿಕಾರ ಸಂಘರ್ಷ ಪರಿಷತ್ ಸದಸ್ಯರಿಂದ ಸ್ಪೀಕರ್ಗೆ ಮನವಿ. ನೋಡಿ, ಬಹಳ ಮುಖ್ಯವಾಗಿ ಮೂಡ ಹಗರಣ, ವಾಲ್ಮೀಕಿ ಹಗರಣ ಅಂತ ಸಂದರ್ಭದಲ್ಲಿ ಪಾದಯಾತ್ರೆ ನಿರಂತರವಾದಂಥ ಹೋರಾಟಗಳಾಯಿತು. ಬಹಿರಂಗವಾಗಿ ಕಾಂಗ್ರೆಸ್ನ ನಾಯಕರು ಸವಾಲು ಹಾಕ್ತಾ ಹೋದರು. ನಿಮ್ಮ ಅವಧಿಯಲ್ಲಿ, ಅಂದರೆ ಬಿಜೆಪಿ ಸರ್ಕಾರ ಆಡಳಿತ ನಡೆಸ್ತಾ ಇದ್ದಂತಹ ಅವಧಿಯಲ್ಲಿ ಮಾಡಿದಂತಹ ಅಕ್ರಮಗಳನ್ನು, ಮಾಡಿದಂತಹ ತಪ್ಪುಗಳನ್ನು ಜನರ ಮುಂದಿಡ್ತೀವಿ, ತನಿಖೆಗೆ ಒಳಪಡಿಸಲಾಗುತ್ತೆ, ಪ್ರತಿಯೊಂದು ಪ್ರಕರಣಕ್ಕೂ ಕೂಡ ತಾರ್ಕಿಕ ಅಂತ್ಯವನ್ನು ತರುವಂಥ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತೆ, ಸಿದ್ಧವಾಗಿರಿ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಲಾಗಿತ್ತು. ಅದರಲ್ಲಿ ಬಹಳ ಮುಖ್ಯವಾಗಿ ಜನಾದೇಶದ ವಿರುದ್ಧ, ನೋಡಿ, ಚುನಾವಣೆ ಎಂದ ಸಂದರ್ಭದಲ್ಲಿ ಸೋಲು ಗೆಲುವು ತೀರಾ ಸಹಜ. ಆದರೆ ಆ ಜನಾದೇಶವನ್ನು ವಿರೋಧಿಸಿ ಆಪರೇಷನ್ ಮಾಡುವ ಮೂಲಕ 17 ಶಾಸಕರನ್ನು ತಮ್ಮ ತೆಕ್ಕೆಗೆ ತಗೊಂಡು ಸರ್ಕಾರ ರಚನೆ ಮಾಡಿದ ಆ ಗಂಭೀರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾಧಿಕಾರ ಸಂಘರ್ಷ ಪರಿಷತ್ ಸದಸ್ಯರಿಂದ ಸ್ಪೀಕರ್ಗೆ ಮನವಿ. 2019 ಆಪರೇಷನ್ ಕಮಲದ ಮೂಲಕ ಸಿಎಂ ಆಗಿರ್ತಾರೆ ಬಿ ಎಸ್ ಯಡಿಯೂರಪ್ಪನವರು. ಹಾಗಾಗಿ ಯಡಿಯೂರಪ್ಪ ಹಾಗೂ ಸರ್ಕಾರದ ಆ ಕ್ರಮವನ್ನು ಪ್ರಶ್ನಿಸಿ ಈಗ ಜನಾಧಿಕಾರ ಸಂಘರ್ಷ ಪರಿಷತ್ ಸದಸ್ಯರಿಂದ ಸ್ಪೀಕರ್ಗೆ ಮನವಿ. 17 ಶಾಸಕರು ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿದ್ದಾರೆ, ಅಂದಿನ ಸಭೆಗೆ ಹಾಜರಾಗದೆ ತಮ್ಮ ಕರ್ತವ್ಯಕ್ಕೆ ಚ್ಯುತಿ ತಂದಿದ್ದಾರೆ, ಮತ ಚಲಾಯಿಸದೆ ಅಕ್ರಮವಾಗಿ ಮತ್ತೊಬ್ಬರಿಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ಈ ಮೂಲಕ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರು. ಹಾಗಾಗಿ ಆಗ ಸಿಎಂ ಆಗಿದ್ದಂತಹ ಯಡಿಯೂರಪ್ಪ ಅವತ್ತು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದಂತಹ 17 ಶಾಸಕರ ವಿರುದ್ಧ ಸ್ಪೀಕರ್ಗೆ ಮನವಿ. ಮುಖ್ಯಮಂತ್ರಿ ಪದವಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಸರ್ಕಾರ ರಚಿಸಿದ ಕ್ರಮವನ್ನು ಪ್ರಶ್ನಿಸಿ ದೂರು. 17 ಶಾಸಕರು ತಮ್ಮ ಪಕ್ಷದ ವಿಪ್ ಅನ್ನು ಉಲ್ಲಂಘಿಸಿದ್ದಾರೆ, ಅಂದಿನ ಸಭೆಯಲ್ಲಿ ಹಾಜರಾಗದೆ ಬೇರೆಯವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದು ಪಕ್ಷ ನಿಷ್ಠೆಗೆ ವಿರುದ್ಧವಾದದ್ದು. ಹಾಗಾಗಿ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 2018 ಕಲಂ 7 ಅಡಿಯಲ್ಲಿ ಮೇಲ್ನೋಟಕ್ಕೆ ಇದು ಗೊತ್ತಾಗ್ತಾ ಇದೆ ಅಂತ ಮುಂದಿನ ತನಿಖೆಗೆ ತಮ್ಮದೇ ಆದಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ಸ್ಪೀಕರ್ಗೆ ಸಲ್ಲಿಸಿರುವಂತಹ ದೂರಿದು. ಸೊ ಹಾಗಾಗಿ ಒಂದು ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಇರ್ಬೋದು, ದ್ವೇಷದ ರಾಜಕಾರಣ ಎದ್ದು ಕಾಣ್ತಾ ಇದೆ. ಮೂಡ ವಾಲ್ಮೀಕಿ ಹಗರಣ ಅಂದ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ ಆರೋಪ ಪ್ರತ್ಯಾರೋಪಗಳು ಬಹಳ ಜೋರಾಗೇ ನಡೀತು. ಮೂಡ ಹಗರಣ ವಾಲ್ಮೀಕಿ ಹಗರಣ ಹೊರಗೆ ಬರೋದಕ್ಕೂ ಮುಂಚೆ ಸಿದ್ದರಾಮಯ್ಯವರು ಒಂದು ಮಾತನ್ನು ಹೇಳಿರ್ತಾರೆ, ಬಿಜೆಪಿಯ ಅವಧಿಯಲ್ಲಿ ಆದಂಥ ಅಕ್ರಮಗಳನ್ನು ಹೊರಗೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ. ಯಾವಾಗ ಮೂಡ ಮತ್ತು ವಾಲ್ಮೀಕಿ ಹೊರಗೆ ಬರುತ್ತೋ ಆ ನಂತರದ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಹೋರಾಟ ಆಗುತ್ತೋ, ಬಹಿರಂಗವಾಗಿ ಸಿದ್ದರಾಮಯ್ಯವರು ಸೇರಿದಂತೆ ಕಾಂಗ್ರೆಸ್ ನಾಯಕರು ಬಿಜೆಪಿಯ ಅವಧಿಯ ಎಲ್ಲ ಹಗರಣಗಳು ಹೊರಗೆ ಬರುತ್ತೆ ಅಂತ ಹೇಳಿದ್ರು, ಶಾರ್ಟ್ ಲಿಸ್ಟ್ ಮಾಡಿಕೊಂಡಿದ್ದಾರೆ, ಆರಂಭಿಕ ಹಂತದಲ್ಲಿ 2 ಪ್ರಕರಣಗಳ ತನಿಖೆ ಆಗುತ್ತೆ, ನಂತರದ ದಿನಗಳಲ್ಲಿ ತಾರ್ಕಿಕ ಅಂತ್ಯವನ್ನು ಈಗಲಾದರೂ ಕಾಣ್ಬೋದಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಬಟ್ ಈ ಮೂಲಕ ಒಂದಂತೂ ಸ್ಪಷ್ಟ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ದ್ವೇಷದ ರಾಜಕಾರಣವನ್ನು ಮಾಡ್ತಿದ್ದಾರೆ. ಅಸಲಿ ರಾಜಕಾರಣವನ್ನು ಯಾರೂ ಮಾಡ್ತಿಲ್ಲ. ಜನಾಭಿವೃದ್ಧಿಗೆ, ಜನರ ಅಭಿವೃದ್ಧಿಗೆ, ಕ್ಷೇತ್ರದ ಅಭಿವೃದ್ಧಿಗೆ, ಕರ್ನಾಟಕವನ್ನು ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗೋದಕ್ಕೆ ಆಡಳಿತ ಪಕ್ಷವೂ ಶ್ರಮಿಸ್ತಾ ಇಲ್ಲ, ವಿರೋಧ ಪಕ್ಷವೂ ತಲೆ ಕೆಡಿಸ್ಕೊಂಡಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.